ಮಿತ್ರ, ಯಾವ್ದು ಹೇಗೆ ಇರಲಿ, ಒಬ್ಬ ಹೆಂಡತಿ ಜೊತೆ ಗಂಡ ಹೇಗಿರ್ಬೇಕೋ ನೀನ್ ಹಾಗೆ ಇದೆಯಾ. ಅದನ್ನ ಯಾರು ತಪ್ಪು ಅಂತ ಹೇಳೋದಕ್ ಸಾಧ್ಯ ಇಲ್ಲ. ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಿನಗೆ ಬೆಟ್ಟು ತೋರಿಸಿ ಹೇಳೋಂತ ಅಗತ್ಯನೂ ಇಲ್ಲ. ನೀನ್ ಮಾಡ್ತಿರೋದು ನಿಂಗೆ ತಪ್ಪು ಅಂತ ಅನ್ಸಿಲ್ಲ ಅಂದ್ಮೇಲೆ ಯಾರ ಮಾತಿಗೂ ನೀನ್ ಗಮನ ಕೊಡೋಕ್ ಹೋಗ್ಬೇಡ. ಇದು ರೈಟು ಇದು ರಾಂಗು ಅಂತ ನಾನು ಹೇಳಲ್ಲ, ಆದರೆ ನಿನ್ನ ಮನಸ್ಸಿಗೆ ಸರಿ ಅನಿಸಿದ್ದೇ ಮಾಡು ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನೇನು ಮಾಡಬೇಕೋ ಹೇಗಿರಬೇಕೋ ನೀನೇ ಯೋಚನೆ ಮಾಡೋಣ. ಎಲ್ರು ಸೇರಿ ನನಗೆ ನ್ಯಾಯ ಕೊಡಕ್ ನೋಡ್ತಿದಾರ, ಅನ್ಯಾಯ ಮಾಡೋದಕ್ ನೋಡ್ತಿದಾರ? ಅರವಿಂದ ಆಂಟಿ ಕೂಡ ಮಿತ್ರ ಮಾಡಿದ ತಪ್ಪಂತ ಹೇಳೋದ್ ಬಿಟ್ಟು ಯೋಚನೆ ಮಾಡು ಅಂತ ಹೇಳೋದ್ರು. ಅರ್ಥ ಆಯ್ತಾ ಆಂಟಿ? ಸ್ಲೋ ಆಗಿ ಅರವಿಂದ ಆಂಟಿ ಕೂಡ ಚೇಂಜ್ ಆಗ್ತಿದ್ದಾರೆ. ಸ್ವಲ್ಪ ದಿನದಲ್ಲಿ ಭಾಗ್ಯಂಗೆ ಮಿತ್ರಗೆ ಪರ್ಮನೆಂಟ್ ಆಗಿ ಗಂಡ ಹೆಂಡತಿಯಾಗಿ ಬದುಕಿ ಅಂತ ಸಜೆಷನ್ ಕೂಡ ಕೊಡ್ತಾರೆ. ಹಾಗೆ ಯಾವ ಪರಿಸ್ಥಿತಿಯಲ್ಲೂ ಆಗ್ಕೂಡ್ದು. ಭಾಗ್ಯ ಮೇಲೆ ಎಲ್ರಿಗೂ ಕ್ರಿಯೇಟ್ ಆಗ್ತಿರೋ ಅಭಿಮಾನ, ನಂಬಿಕೆ ಎಲ್ಲ ಒಂದು ಗಾಜಿನ ಗೊಂಬೆ ಥರ ಒಡಿಬೇಕು. ಒಡಿಯೋ ಹಾಗೆ ಮಾಡ್ತೀನಿ. ಮನೀಷಾ ಚಿಕ್ಕತ್ತೆ ಸೇರಿ ಅತ್ತೆ ಮನಸ್ಸಲ್ಲಿ ವಿಷದ ಬೀಜ ಬಿತ್ತಿದ್ದಾರೆ. ನನ್ನಿಂದನೇ ಮಿತ್ರ ಅವ್ರಿಗೆ ಅಪಾಯ ಇದೆ ಅಂತ ಪ್ರತಿ ಕ್ಷಣ ಅವ್ರ ತಲೆಗೆ ತುಂಬ್ತಿದ್ದಾರೆ. ಅತ್ತೆ ಮನ್ಸಿಗೆ ಬರ್ತಿರೋ ಅಪನಂಬಿಕೆನ ಈಗಲೇ ದೂರ ಮಾಡಬೇಕು. ಮಿತ್ರ ಅವ್ರಿಗೆ ಬರ್ತಿರೋ ಗಂಡ ಅಂತಾರ, ಅವ್ರ ಜಾತಕದ ಬಗ್ಗೆ ಅತ್ತೆಗೆ ಪೂರ್ತಿ ಗೊತ್ತಾಗೋ ಹಾಗೆ ಮಾಡಬೇಕು. ತಿನ್ಬೇಕು ಅಂತ ಅನ್ನಿಸ್ದೇ ಇದ್ರು ಈ ಟೈಮಲ್ಲಿ ತಿನ್ಬೇಕು. ಅದು ಸಾಲದೆ ಮೇಲ್ ಬಿದ್ದು ಪದೇ ಪದೇ ಪ್ರೀತಿ ತೋರಿಸೋ ಅಗತ್ಯ ಏನಿದೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ ಆಗಿರೋದ್ರಿಂದ. ಯಾರು ಒಪ್ಕೊಳ್ಳಿ ಬಿಡ್ಲಿ, ಅವಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಿರೋದ್ರಿಂದ ಅವಳಿಗೆ ನಾನು ಗಂಡನೇ. ಜಾನು, ಏನು ಯೋಚನೆ ಮಾಡ್ತಿದೀಯಾ? ಕೆಲವ್ರ ಪ್ರೀತಿ ಮಾತಲ್ಲಾಗ್ಲಿ ಮುಖದಲ್ಲಾಗ್ಲಿ ಕಾಣದೇ ಇರ್ಬೋದು, ಆದರೆ ಅವ್ರು ಮಾಡೋ ಕೆಲಸದಲ್ಲಿ ಕಾಣ್ತಾ ಇರುತ್ತೆ. ಇವತ್ತು ಮಿತ್ರ ಅಣ್ಣ ನೋಡಿದಾಗ್ಲೂ ಕೂಡ ಹಾಗೆ ಅನ್ನಿಸ್ತಾ ಇತ್ತಲ್ವಾ? ಮಿತ್ರ ಅಣ್ಣಂಗೆ ಅತ್ತಿಗೆ ಮೇಲೆ ತುಂಬ ಪ್ರೀತಿ ಇದೆ ಜಾನು. ಆದ್ರೀಗ ಮನೀಷ ಅನ್ನೋ ಒಂದು ಅಟ್ಟುಗೋಡೆ ಇರೋದ್ರಿಂದ ಆ ಪ್ರೀತಿನ ಅತ್ತಿಗೆ ತೋರಿಸೋದಕ್ಕಾಗ್ಲಿ, ಪ್ರೀತಿಯಿಂದ ಹತ್ರ ಹೋಗೋದಕ್ಕಾಗ್ಲಿ ಅಣ್ಣ ಯೋಚನೆ ಮಾಡ್ತಿದ್ದಾನೇನೋ ಅನಿಸ್ತಾ ಇದೆ. ಅತ್ತಿಗೆ ಬದುಕಬೇಕು ಅಂತ ಗುಡಿ ಸುತ್ತ ಚಳಿಲಿ ಪ್ರದಕ್ಷಿಣೆ ಮಾಡಿದ್ದು ಇವತ್ತು ಅತ್ತಿಗೆ ಮನೀಷ ಏನಾದರೂ ಅಂದರೆ ಅಣ್ಣ ಸಹಿಸದೇ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಸೃಷ್ಟಿಯಾಗಿರೋ ದೂರ ನಿಧಾನಕ್ಕೆ ಕರಗೋಗುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನೀನು ನಾನು ಒಂದಾಗಿ ಸ್ವಲ್ಪ ಕಷ್ಟಪಟ್ರೆ ಅವರಿಬ್ಬರು ಅದರಿಂದ ಇನ್ನೂ ಬೇಗ ಒಂದಾಗ್ತಾರೆ. ಏನಂತೀಯ? ನೀನು ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ ವಿವೇಕ್. ಇಷ್ಟು ದಿನ ಇಲ್ಲಿ ಅಕ್ಕನ ಸುತ್ತ ಎಲ್ಲರೂ ಇದ್ರು, ಅವಳು ಒಂಟಿಯಾಗಿದ್ಲು ಅಂತ ನಾನು ಅನ್ಕೊತಾ ಇದ್ದೆ. ಆದ್ರೆ ಅವಳ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಅವಳ ಸುತ್ತ ಪ್ರೀತಿ ಕೂಡ
ನಿಮ್ ಮನೇಲಿ ಇದೆ ಅಂತ ನಂಗೆ ಈಗ್ಲೇ ಅರ್ಥ ಆಗಿತ್ತು. ನೋಡೋಣ ನಮ್ ಪ್ರಯತ್ನ ಅಕ್ಕ ಭಾವನ್ನ ಎಷ್ಟು ಒಂದ್ ಮಾಡತ್ತೆ ಅಂತ, ಅವ್ರ ಸಂಬಂಧನ ಇನ್ನೆಷ್ಟು ಗಟ್ಟಿ ಮಾಡತ್ತೆ ಅಂತ. ಯಾಕಂದ್ರೆ ಅವಳು ನನ್ನ ಹೆಂಡತಿ ಆಗಿರೋದ್ರಿಂದ ಅವಳನ್ನ ನೋಡ್ಕೋಬೇಕಾದ ಜವಾಬ್ದಾರಿ ನನ್ ಮೇಲಿದೆ. ಭಾಗ್ಯ ವಿಷಯದಲ್ಲಿ ಡಾಕ್ಟರ್ಸ್ ಏನು ಮಾಡಕ್ಕಾಗಲ್ಲ ಅಂದಾಗ ನನಗ್ ಬೇರೆ ದಾರಿ ಇಲ್ಲದೆ ದೇವಸ್ಥಾನದ ಸುತ್ತ ಒದ್ದೆ ಬಟ್ಟೆಯಲ್ಲಿ ಅಷ್ಟು ಪ್ರದಕ್ಷಿಣೆ ಮಾಡಿದೆ. ಜಾನು ಯಾಕೊಂತರ ಇದೆಯಾ? ಏನು ಇಲ್ಲ ಅಕ್ಕ, ಈಗಷ್ಟೇ ನನಗ್ ಕೆಲವೊಂದ್ ನಿಜ ಗೊತ್ತಾಯ್ತು ಅನ್ನಿಸ್ತು. ಇಷ್ಟು ದಿನ ನನಗನ್ಸಿದ್ದು ಸುಳ್ಳು ಅನ್ನೋದು ನನಗ್ ಅರ್ಥ ಆಯ್ತು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಜಾನು? ಬಾವ ಇಷ್ಟು ದಿನಾನು ಮನೀಷಾ ಪ್ರೀತಿನಲ್ಲೇ ತಾನ್ ಮುಳುಗೋಗಿ ನಿನ್ನ ಕಡೆಗಾಣಿಸಿದ್ರು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಬಾವನ್ ಮನ್ಸಲ್ಲೂ ಕೂಡ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನಂಗೆ ಈಗ್ಲೇ ಗೊತ್ತಾಗಿದ್ದಕ್ಕ. ಅತ್ತಿಗೆ, ಮನುಷ್ಯ ಹೇಗೋ ಅಣ್ಣನ ತನ್ನ ಕಡೆಗೆ ಮಾಡ್ಕೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಿದ್ದಾಳೆ. ಯಾವ್ದು ಹೇಗೆ ಇದ್ರು ನೀವು ಅಣ್ಣ ಜೊತೆಗೆ ಇರಬೇಕು ಅಂತ ನಾವು ಬೇಡ್ಕೊಳ್ಳೋದು. ನಿಮ್ಮಿಬ್ರು ಮಧ್ಯಕ್ಕೆ ಇನ್ಯಾರು ಬರಬಾರ್ದು ಅನ್ನೋದೇ ನಮ್ಮಿಬ್ರು ಆಸೆ. ಹಲೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಸುಮ್ನೆ ಬಂದು ಭಾಗ್ಯನ ಡಿಸ್ಟರ್ಬ್ ಮಾಡ್ಬಿಡಿ. ನಾವ್ಯಾಕೆ ಡಿಸ್ಟರ್ಬ್ ಮಾಡ್ತೀವಣ್ಣ? ಮತ್ತಿನ್ನೇನೋ, ಅವಳನ್ನ ಆರಾಮಾಗಿ ಮಲ್ಕೊಳಕ್ ಬಿಡದೆ ಪಕ್ಕದಲ್ಲಿ ಹೀಗೆ ನಿಂತು ಹರಟೆ ಹೊಡಿತಿದ್ರೆ ಅವಳು ಹೇಗೆ ರೆಸ್ಟ್ ತಗೋತಾಳೆ? ಅಕ್ಕಂಗೆ ಏನಾದರೂ ಬೇಕಿದ್ಯಾ ಅಂತ ಕೇಳೋದಕ್ಕೋಸ್ಕರ ಬಂದ್ವಿ ಬಾವ. ಹಾ, ಅವಳಿಗೇನಾದ್ರೂ ಬೇಕಾದ್ರೆ ನೋಡ್ಕೊಳಕ್ ನಾನಿದ್ದೀನಿ. ನೀವಿಬ್ರು ತಲೆ ಕೆಡಿಸ್ಕೊಳ್ಳೋದೇನ್ ಬೇಡ, ತೊಂದ್ರೆ ತಗೊಳ್ಳೋದು ಬೇಡ. ನಾನ್ ನೋಡ್ಕೋತೀನಿ, ನೀವಿನ್ ಹೊರಗಡೆ ಹೋಗಿ. ನೀವಿನ್ನು ಹೊರಗ್ ನಡೀರಿ, ನಡೀರಿ. ಅವ್ರ ಗಂಡನೇ ಬಂದು ಅವ್ರನ್ನ ನೋಡ್ಕೊಳ್ತಾ ಇರುವಾಗ ಮಧ್ಯದಲ್ಲಿ ನಾವೇನಕ್ಕೆ ಜಾನು? ಬಾ ಹೋಗೋಣ. ಏಯ್ ಹೋಗು. ಭಾಗ್ಯ, ನಿನಗೇನೇ ಬೇಕಾದರೂ ನನ್ನನ್ನು ಕೇಳು, ನಾನು ಮಾಡ್ತೀನಿ. ಕೇಳಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಡ. ಆ್ಯಂಡ್ ನೀನೀಗ ಆದಷ್ಟು ರೆಸ್ಟ್ ಮಾಡಬೇಕು. ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡಿದೆ, ಆರಾಮಾಗಿ ಮಲ್ಕೋ. ಅರ್ಥ ಆಯ್ತಾ? ಸರಿ ಆಯಿತು. ಅಕ್ಕ ಬಾವ ಯಾವಾಗ್ಲೂ ಹೀಗೆ ಒಂದಾಗ್ ಜೊತೆಯಾಗಿದ್ರೆ ನೋಡಕ್ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ಇವರಿಬ್ರು ಹೀಗ್ ನೋಡ್ತಾ ಮನೀಷಾ ಖಂಡಿತವಾಗ್ಲೂ ಸುಮ್ನೆ ಇರೋದಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವಳ ಮೇಲೆ ನಾನೊಂದು ಕಣ್ಣಿಟ್ಟಿರ್ಬೇಕು. ಭಾಗ್ಯನ ವಿಷಯದಲ್ಲಿ ಮಿತ್ರನ ನಡವಳಿಕೆ ಬದಲಾಗಿದೆ. ಭಾಗ್ಯನ ತುಂಬಾ ಕೇರ್ ಮಾಡ್ತಾ ನೋಡ್ಕೋತಾ ಇದ್ದಾನೆ. ಅವಳ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾನೆ. ಇದೆಲ್ಲ ಬರೀ ಮನುಷ್ಯತ್ವದ ಭಾವನೆಯಿಂದ ಮಾಡ್ತಾ ಇದ್ದಾನ ಅಥವಾ ಹೆಂಡತಿ ಅನ್ನೋ ಭಾವನೆಗಳು ಬೆಳೆದು ಮಾಡ್ತಿದ್ದಾನ? ಯಾವ್ದು ಹೇಗೆ ಆದರೂ ಹೆಂಡತಿ ಸ್ಥಾನದಲ್ಲಿರೋ ಭಾಗ್ಯನ್ಗೆ
ಗಂಡನ ಜೊತೆ ಸಂತೋಷವಾಗಿ ಬದುಕು ಅಂತ ಪೂರ್ತಿ ಅರ್ಹತೆ ಇದೆ. ಆದ್ರೆ ಭಾಗ್ಯ ಮಿತ್ರನ್ ಜೊತೆನಲ್ಲೇ ಇದ್ರೆ ಮಿತ್ರನ್ಗೆ ಯಾವ ಕ್ಷಣದಲ್ಲಾದ್ರೂ ಯಾವ ಪ್ರಮಾದ ಬೇಕಾದ್ರೂ ಎದುರಾಗಬಹುದು. ಎಂಥ ಆಪತ್ತಾದ್ರೂ ನನ್ನ ಮಗ ಮಿತ್ರನ್ನ ಹಿಂಬಾಲಿಸಿ ಹೋಗ್ಬಹುದು. ಭಾಗ್ಯ ಒಳ್ಳೆಯವಳೆ, ಆದ್ರೆ ಭಾಗ್ಯನ ಮಿತ್ರನ ಜೀವನದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಬಿಡಕ್ಕಾಗಲ್ಲ. ಮಿತ್ರನ್ಗೆ ಯಾವುದೇ ಆಪತ್ತು ಬರಬಾರ್ದು ಅಂದ್ರೆ ಭಾಗ್ಯನ್ಗೆ ಅನ್ಯಾಯ ಆಗ್ಲೇಬೇಕು. ಕೆಲವೊಂದು ವಿಚಿತ್ರಗಳು ಸುಮ್ಮನೆ ಆಗಲ್ಲ ಅಕ್ಕ. ಹೀಗಾಗಿದೆ ಅಂದ್ರೆ ಏನಾದ್ರೂ ಕಾರಣ ಇದ್ದೇ ಇರುತ್ತೆ. ಅಂದ್ರೆ ಎಂತ ಕಾರಣ ಆಗಿರ್ಬಹುದು ಅಂತೀಯಾ? ಯಾವಾಗ್ಲೂ ನಾವ್ ಅನ್ಕೊಳ್ಳೋದೇ ಅಲ್ಲ ಅಕ್ಕ. ಮಿತ್ರ ಪಕ್ಕ ಭಾಗ್ಯ ಇರೋ ಅಷ್ಟು ಕಾಲ ಮಿತ್ರನ್ಗೆ ಏನಾದ್ರೂ ಒಂದು ಗಂಡಾಂತರ ನಡೀತಾನೆ ಇರುತ್ತೆ. ಇನ್ ಮುಂದೆ ಗಂಡಾಂತರ ಏನಾದ್ರೂ ಬರುತ್ತೆ ಅಂತ ಇದು ಸೂಚನೆ ಅನ್ಸುತ್ತೆ. ಇಲ್ಲ ಅಂದ್ರೆ ಸರಿಯಾಗಿದ್ದ ಫೋಟೋಗೆ ಬೆಂಕಿ ಹತ್ಕೊಳ್ಳೋದಂದ್ರೆ ಏನಾಂಟಿ? ನಮ್ ಪುಣ್ಯಕ್ಕೆ ಯಾವ ದೇವ್ರ ದಯದಿಂದಾನೋ ಭಾಗ್ಯನೇ ಸ್ವತಃ ಡಿವೋರ್ಸ್ ಅಪ್ಲೈ ಮಾಡಿದ್ಲು. ಅದರಿಂದಾನೇ ಭಾಗ್ಯ ಮಿತ್ರನಿಂದ ಶಾಶ್ವತವಾಗಿ ದೂರ ಹೋಗೋ ಅವಕಾಶ ಸಿಕ್ತು. ಆದ್ರೆ ಭಾಗ್ಯ ಹೋಗೋವರೆಗೂ ಯೋಚನೆ ಮಾಡ್ತಾ ಕೂತಿದ್ರೆ ಮಿತ್ರನ್ಗೆ ದಿನಕ್ಕೊಂದ್ ಅಪಾಯ, ಹೆಜ್ಜೆಗೊಂದ್ ಗಂಡಾಂತರ ಎದುರಾಗ್ತಾನೆ ಇರುತ್ತೆ. ಭಾಗ್ಯ ಮಿತ್ರನ್ ಜೀವನದಿಂದ ಹೋಗೋವರೆಗೂ ಮಿತ್ರ ಜೀವನಕ್ಕೆ ಭರವಸೆನೇ ಇಲ್ಲ ಅಕ್ಕ. ಮಿತ್ರಂಗೆ ಏನಾದ್ರೂ ಆದ್ರೆ ನೀನೇನಾಗ್ತೀಯೋ ಅನ್ನೋ ಭಯ ನಮ್ಮೆಲ್ರಿಗೂ ಆಗ್ತಿದೆ ಅಕ್ಕ. ಭಾಗ್ಯ ಮಿತ್ರನ್ ಜೀವನದಿಂದ ಯಾವಾಗ ಹೋಗ್ತಾಳೋ ಆಗ್ಲೇ ಮಿತ್ರನ್ ಜೀವನಕ್ಕೆ ಸಮಾಧಾನ ಸಿಗತ್ತಕ್ಕ. ಚೆನ್ನಾಗಿ ಯೋಚನೆ ಮಾಡು. ಹೋಗ್ಲಿ ಬಿಡಿ ಆಂಟಿ, ಈ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಿ ಮನ್ಸನ್ ಹಾಳು ಮಾಡ್ಕೋಬೇಡಿ. ಮಿತ್ರ ಪ್ರಾಣಕ್ಕೆ ಏನೂ ಆಗದಿದ್ದಾಗ ಮಾಡೋಕೆ ಯಾವ ರೀತಿ ಹೆಜ್ಜೆ ಇಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ನೋಡಿ.
ಹಲೋ ಲಾಯರ್ ಸರ್, ನಿಮ್ಮನ್ನ ಅರ್ಜೆಂಟಾಗಿ ನೋಡ್ಬೇಕಿತ್ತು. ನಾನೀಗ ಮನೆಗೆ ಬರ್ಬೇಕಾ ಮೇಡಮ್? ಬೇಡ, ನಾನೇ ನಿಮ್ಮ ಆಫೀಸಿಗೆ ಬರ್ತೀನಿ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಸರಿ ಮೇಡಮ್, ಆಯ್ತು ಬನ್ನಿ. ಥ್ಯಾಂಕ್ ಯು. ಆಂಟಿ, ಸಡನ್ ಆಗಿ ಲಾಯರ್ಗೆ ಯಾಕೆ ಫೋನ್ ಮಾಡಿದ್ರು ಅಂತೀರಾ? ಏನೋ ಗೊತ್ತಿಲ್ಲ, ಆದ್ರೆ ನಡೆಯೋದೇನೋ ನಮಗ್ ಒಳ್ಳೇದಾಗುತ್ತೆ ಅಂತ ಅನಿಸ್ತಿದೆ. ಯಾಕಂದ್ರೆ ನಾವ್ ಮಾಡಿರೋ ಪ್ರಯೋಗನೇ ಹಾಗಿತ್ತಲ್ಲ. ಏನ್ ಆಂಟಿ, ಮಿತ್ರ ಫೋಟೋ ವಿಷಯ ಮಾತಾಡ್ತಿದ್ದೀರಾ? ಮಾಡಿರೋ ಪ್ರಯೋಗ ಈ ಮನೇಲೊಂದು ಪ್ರಳಯ ಕ್ರಿಯೇಟ್ ಮಾಡೋದು ಖಂಡಿತ. ಏನ್ ಕಂದ, ಇನ್ನು ಮಲಗಿಲ್ವಾ? ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇನ್ನೇನಿರತ್ ಕಂದ, ನಿನ್ ಬಗ್ಗೆನೆ. ಯಾಕೆ ಮಾಮ್, ನನಗೆ ಯಾವ ಪ್ರಾಬ್ಲಮ್ ಆಗಿಲ್ವಲ್ಲ, ನಾನು ಕ್ಷೇಮವಾಗಿ ಪಾರಾಗ್ ಬಂದ್ನಲ್ಲ. ಇವಾಗೇನೋ ಪಾರಾಗಿದ್ಯಾ, ಆದ್ರೆ ಪ್ರತಿ ಸಲ ಅದೇ ಅದೃಷ್ಟ ಹಾಗೆ ಇರ್ಬೇಕು ಅಂತ ಏನಿಲ್ವಲ್ಲ. ನನ್ ಬಗ್ಗೆ ನೀವ್ ಕಾಳಜಿ ತೋರಿಸೋದ್ರಲ್ಲಿ ಅರ್ಥ ಇದೆ. ಹಾಗಂತ ಪ್ರತಿ ವಿಷಯನು ದೊಡ್ಡದ್ ಮಾಡ್ ನೋಡೋದು ಸರಿಯಲ್ವೇನೋ ಅನ್ನಿಸ್ತಾ ಇದೆ. ನೀನು ನನ್ನ ಹೊಟ್ಟೆನಲ್ಲಿದ್ದಾಗ ಒಂದು ಕ್ಷಣ ಕೂಡ ನೀನ್ ಸುಮ್ಮನೆ ಮಲಗ್ದವನೇ ಅಲ್ಲ, ಯಾವಾಗ್ಲೂ ಕಾಲ್ಗಳಿಂದ ಒದಿತಾನೆ ಇದ್ದೆ. ಅವಾಗ ನನ್ಗಾಗ್ತಾ ಇದ್ದಿದ್ ನೋವು ಬಗ್ಗೆ ನಾನ್ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಆದ್ರೆ ನಿನ್ಗೆ ಒಳಗಡೆ ಕಷ್ಟ ಆಗ್ತಿರ್ಬಹುದೇನೋ ಅಂತ ಭಯ ಪಡ್ತಿದ್ದೆ, ತುಂಬಾ ನೋವು ಅನುಭವಿಸ್ತಿದ್ದೆ. ಇವಾಗ ಕೂಡ ಅಷ್ಟೇ, ಪ್ರತಿ ಕ್ಷಣ ನಿನ್ಗೇನಾಗತ್ತೋ ಅಂತ, ನಿನ್ಗೇನಾಗತ್ತೋ ಅನ್ನೋ ಭಯ ಈ ಹೆತ್ತ ತಾಯಿಗೆ ಕಾಡ್ತಾನೆ ಇರುತ್ತೆ. ಮಾಮ್, ಒಂದ್ ರೀತಿಲಿ ನೀವ್ ಯೋಚನೆ ಮಾಡ್ತಿರೋ ರೀತಿ ಸರಿನೇ ಇರಬಹುದು, ಆದ್ರೆ ಒಬ್ಬ ಮಗನಾಗಿ ನಿಮಗೆ ಧೈರ್ಯ ಹೇಳಬೇಕಾಗಿರೋ ಕರ್ತವ್ಯ ನಂದು. ನೋಡಿ, ನನಗೇನು ಆಗಲ್ಲ ಮಾಮ್, ನಾನು ಆರಾಮಾಗೇ ಇದ್ದೇನೆ. ಯಾವತ್ತೂ ನಿಮ್ಮ ಪ್ರೀತಿಯಿಂದ ಸಂತೋಷವಾಗೇ ಇರ್ತೀನಿ. ಹಾಗ ಧೈರ್ಯ ಹೇಳೋಣ, ಇಲ್ಲ ಅಂದ್ರೆ ಪ್ರತಿ ನಿಮಿಷ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಪ್ರತಿ ಕ್ಷಣ ನಿನಗೇನಾಗುತ್ತೋ ಅಂತ ಭಯ ಭಯ ಪಟ್ಕೊಂಡೇ ಬದುಕ್ತಾರೆ. ನನ್ ನೋವಿನ ಬಗ್ಗೆ, ನನ್ ಭಯದ ಬಗ್ಗೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಕಣ್ರು. ಇದ್ದಕ್ಕಿದ್ದ ಹಾಗೆ ಬರೋ ಗಂಡಾಂತರಗಳಿಂದ ಮಿತ್ರನ್ಗೆ ಏನಾಗತ್ತೋ ಅಂತ ಭಯ ಇರೋದು ಸಹಜನೇ ಅಲ್ವಾ? ಅಣ್ಣ, ನನಗೊಂದು ಡೌಟು. ಏನೋದು?
ಕ್ವಾರಿಲಿ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಗೊತ್ತು ತಾನೇ? ತಿದ್ದು ಗೊತ್ತಿದ್ದು ಬ್ಲಾಸ್ಟ್ ಆಗೋ ಜಾಗಕ್ಕೆ ಯಾಕೆ ಹೋದೆ ನೀನು? ಆದರೆ ಅವತ್ತು ಕ್ವಾರಿಲಿ ಬ್ಲಾಸ್ಟ್ ಪ್ಲಾನೇ ಆಗಿರಲಿಲ್ಲ.